ಎಸ್, ನಮಸ್ಕಾರ ವೀಕ್ಷಕರೇ. ಲೋಕಲ್ ತಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಎಸ್ ನೋಡಿ, ಯಾವುದೇ ಅಧಿಕಾರಿಗಳಾದರೂ ಎಂತಹ ದೊಡ್ಡ ಉನ್ನತ ಮಟ್ಟದ ಸಚಿವರಾಗಿದ್ರು, ಸಂಸದರಾಗಿದ್ರು, ಮುಖ್ಯಮಂತ್ರಿಗಳೇ ಆಗಿದ್ರು, ಪ್ರಧಾನಮಂತ್ರಿಗಳೇ ಆಗಿದ್ರು, ತಮ್ಮ ತಮ್ಮ ಹೇಳಿಕೆಗಳನ್ನ ಕೊಡಬೇಕಾದ್ರೆ ಪ್ರತಿಯೊಂದನ್ನು ಸಹ ಸೂಕ್ಷ್ಮವಾಗಿ ಗಮನಿಸಿ ಆ ಒಂದು ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ಎಸ್, ಆದರೆ ಇಲ್ಲಿ ಆಗಿರೋದೇನು, ಎಲ್ಲ ಫ್ರೀ ಫ್ರೀ ಅಂತ ಹೇಳಿಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು? ಬೆಂಗಳೂರಿನ ಆರೋಗ್ಯ ಸೌಧದ ಒಬ್ಬ ಅಧಿಕಾರಿ. ಎಸ್, ಯಾರು ಅಂತ ಈಗ ನಿಮ್ಗೇನೆ ಗೊತ್ತಾಗುತ್ತೆ. ಎಸ್, ಏನು ಹೇಳ್ತಾರೆ, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂದ್ರೆ ನಮ್ಮ ನಮ್ಮ ಊರುಗಳಲ್ಲಿರುವ, ನಮ್ಮ ನಮ್ಮ ಜಿಲ್ಲೆಗಳಲ್ಲಿರುವಂತಹ, ತಾಲೂಕುಗಳಲ್ಲಿರುವಂತಹ, ಗ್ರಾಮಾಂತರಗಳಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರಿಗೂ ಒಂದು ರೂಪಾಯಿ ನಯಾ ಪೈಸೆ ದುಡ್ಡು ಕಟ್ಟೋ ಹಾಗಿಲ್ವಂತೆ. ಎಸ್, ಇದು ನಾವು ಹೇಳ್ತಿರೋದಲ್ಲ, ಈಗಿನ ಒಬ್ಬ ಅಧಿಕಾರಿ, ಬೆಂಗಳೂರಿನ ಆರೋಗ್ಯ ಸೌಧದ ಉನ್ನತ ಮಟ್ಟದ ಅಧಿಕಾರಿ, ಜಾಗೃತ ಕೋಶದ ಅಧಿಕಾರಿ, ಜಾಗೃತದ ಅಧಿಕಾರಿ ಇವ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಏನು, ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರಿಗೂ ಅಷ್ಟೇ ಒಂದು ನಯಾ ಪೈಸೆ ಕಟ್ಟೋ ಹಾಗಿಲ್ಲ, ಎಲ್ಲವುದೂ ಸಮೇತ ಫ್ರೀ 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 ಫ್ರೀ. ಎಸ್, ಹಾಗಾದ್ರೆ ಫ್ರೀ ಏನ್ ಫ್ರೀ ಸಿಗ್ತಾ ಇದೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಡಿ. ಸ್ಟಾರ್ಟಿಂಗ್ ನಾವು ಎಂಟ್ರಿ ಆಗ್ತಿದ್ದಾಗೇನೆ ಪ್ರತಿಯೊಬ್ಬರು ರಸೀದಿಗಳನ್ನ ಕಟ್ಟಿಸ್ಕೊಳ್ತಾರೆ, 10 ರೂಪಾಯಿ ಕೊಡ್ಬೇಕು. ಒಪಿಡಿ ಹೋಗ್ತೀವಿ, ಅಲ್ಲೂ ಸಹ 10 ರೂಪಾಯಿ ಕಟ್ಟಿಸ್ಕೊಳ್ತಾರೆ. ಶುಗರ್ ಟೆಸ್ಟ್ ಮಾಡಿಸ್ಬೇಕು, 30 ರೂಪಾಯಿ ತೆಗೆದುಕೊಳ್ತಾರೆ. ಹಾಗೆ ಬ್ಲಡ್ ಟೆಸ್ಟು ಮತ್ತೆ ಇನ್ನೂ ಬೇರೆ ಬೇರೆ, ಅದು ಬ್ಲಡ್ ಟೆಸ್ಟ್ ಅಲ್ಲಿ ಅಂದ್ರೆ ಶುಗರ್ ಟೆಸ್ಟ್ ಅಂತ ಹೇಳೋದಾದ್ರೆ, ಬ್ಲಡ್ ಟೆಸ್ಟ್ ಅಂತ ಬಂದ್ರೆ ಸುಮಾರು 30 ರೂಪಾಯಿ ಮಿನಿಮಮ್ ಇಂದ 210-230 ರವರೆಗೂ ದುಡ್ಡು ತಗೊಳ್ತಾರೆ. ಎಸ್, ಅದಾದ್ರೂ ಹೋಗ್ಲಿ, ಬಿಟ್ಬಿಡಿ, ಓಕೆ. ಆದ್ರೆ ಒಂದು ಆಪರೇಷನ್ ಅಂತ ಬಂದಂತ ಸಂದರ್ಭದಲ್ಲಿ, ಹೆರಿಗೆ ಆದಂತ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗುಗೆ ಏನು ಒಂದು ಮಹಿಳೆಗೆ ಹೆರಿಗೆ ಆಯ್ತು ಅಂತ ಸಂದರ್ಭದಲ್ಲಿ ಸರ್ಕಾರದಿಂದ 3,000 ರೂಪಾಯಿ ಹಣ ಬರುತ್ತಂತೆ. 3-5,000 ಅದನ್ನು ಹೆಚ್ಚಿನದಾಗಿ ಅಂದ್ರೆ ಆ ಪ್ರಾಂತ್ಯದಲ್ಲಿ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅತಿ ಹೆಚ್ಚಿನದಾಗಿ ಡೆಲಿವರಿ ಆಯ್ತು ಅಂದ್ರೆ ಅಲ್ಲಿ ಹಣವೂ ಸಹ ದುಪ್ಪಟ್ಟು ಬರ್ತದಂತೆ. ಹಾಗಾದ್ರೆ ಈಗ ಅದಕ್ಕೂ ಸಹ ಒಂದು ಆಪರೇಷನ್ ಆಯ್ತು ಅಂದ್ರೆ 1,000 ರೂಪಾಯಿ ಕಟ್ಟಿಸ್ಕೊಳ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಇದೆಲ್ಲವೂ ಇರಬೇಕಾದ್ರೆ ನೀವು ಹೇಗೆ ಹೇಳಿದ್ರಿ, ಒಬ್ಬ ಏನು ಬೆಂಗಳೂರಿನ ಆರೋಗ್ಯ ಸೌಧದ ಅಧಿಕಾರಿಗಳು, ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ ಎಲ್ಲಾ ಇಲಾಖೆಯಲ್ಲೂ ಜಾಗೃತ ಅಧಿಕಾರಿಗಳು, ಜಾಗೃತ ದಳ ಬೇಕೇ ಬೇಕು ಅಂತ ಹೇಳಿ ಎಲ್ಲರೂ ಸಹ ಒತ್ತಾಯ ಮಾಡಿರುವಂಥದ್ದು. ಮೊನ್ನೆ ಆಮ್ ಆದ್ಮಿ ಪಾರ್ಟಿಯವರು ಒತ್ತಾಯ ಮಾಡಿದ್ರು ಇದನ್ನಾಗ್ಲೇ, ಸಿದ್ದರಾಮಯ್ಯವರಿಗೂ ಇದನ್ನಾಗ್ಲೇ ಒತ್ತಾಯ ಮಾಡಿದ್ರೆ ಇದನ್ನಾಗ್ಲೇ ಇವರು ಸಹ ಏನು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿಯೂ ಇದನ್ನ ಪ್ರಸ್ತಾವನೆ ಮಾಡಿದ್ರು. ಆದ್ರೆ ಇಲ್ಲಿ ಈ ಅಧಿಕಾರಿ ಹೇಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಿಜವಾಗ್ಲೂ ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆದಂತಹ ಪ್ರತಿಯೊಬ್ಬ ರೋಗಿಗೆ 800 ರೂಪಾಯಿ ದಿನಕ್ಕೆ ಸರ್ಕಾರದಿಂದ ಬರುತ್ತಾ? ಎಸ್, ನಿಜವಾಗ್ಲೂ ಇದನ್ನ ಹೇಳಿದ್ದಾರೆ ಅಧಿಕಾರಿ, ಬೇರೆ ಇನ್ಯಾರು ಅಲ್ಲ, ಏನು THO DHO ಅಲ್ಲಿ ಏನೋ ಒಂದು ಭ್ರಷ್ಟ ಅಕ್ರಮಗಳು ಏನಾದ್ರೂ ನಡೆದ್ರೆ, ಭ್ರಷ್ಟಾಚಾರಗಳು ನಡೆದ್ರೆ ಆಸ್ಪತ್ರೆಗಳಲ್ಲಿ ಅಲ್ಲಿ ತನಿಖೆಗೆ ಮತ್ತೆ ಹಾಗೆ ನಿಜವಾಗ್ಲೂ ನಡೆದಿದ್ಯಾ ಅಂತ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ವರದಿ ಕೊಡ್ಲಿಕ್ಕೆ ಅಲ್ಲಿ ಈ ಒಂದು ಅಧಿಕಾರಿಗಳನ್ನ ಮುಂಚೂಣಿಯಲ್ಲಿ ಬಿಡ್ತಾರೆ, ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ತ್ವರಿತಗತಿಯಲ್ಲಿ ಮಾಡ್ತಾರೆ ಅಂತ. ಎಸ್, ಹಾಗಾದ್ರೆ ಈ ಅಧಿಕಾರಿ ಏನ್ ಹೇಳಿದ್ರ, ಹಾಗಾದ್ರೆ ಸುಮ್ನೆ ಏನೋ ಮೇಲ್ನೋಟಕ್ಕೆ ಹೇಳಿದ್ರ, ಇಲ್ಲ ತನಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹೇಳ್ಕೊಳ್ಳ ನೀಡಿದ್ರ? ABARK ಇದನ್ನ ಇಟ್ಕೊಂಡು ಪ್ರತಿಯೊಂದನ್ನು ಸಹ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಹಾಗಾದ್ರೆ ಈ ಎಲ್ಲಾ ಸೌಲಭ್ಯಗಳು ನಮ್ಮ ಬಡ ಜನರಿಗೆ, ಸರ್ಕಾರಿ ಆಸ್ಪತ್ರೆ ಸೌಲಭ್ಯಗಳನ್ನ ಹುಡುಕೊಂಡು ಬರ್ತಾ ಇರುವಂತಹ ಬಡ ಜನರಿಗೆ ನಿಜವಾಗ್ಲೂ ಇದರ ಸಂಪೂರ್ಣ ಸೌಲಭ್ಯ ಸಿಗ್ತಾ ಇದೆ. ಹಾಗಾದ್ರೆ ಈ ಕೊಡ್ತಿರುವಂತಹ ದುಡ್ಡು ಸಿಕ್ಲಿಲ್ಲ ಅಂದ್ರೂ ಎಲ್ಲಿ ಹೋಗ್ತಾ ಇದೆ? ಎಸ್, ಹಾಗಾದ್ರೆ ನೇರವಾಗಿ ಈ ಅಧಿಕಾರಿಗಳು ಯಾಕೆ ಏನ್ ಎಲ್ಲ ಫ್ರೀ ಫ್ರೀ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಹೇಳಿದಾರ? ನಾವು ಸುಮ್ನೆ ಹೇಳ್ತಾ ಇಲ್ಲ, ನೀವೇ ಒಮ್ಮೆ ನೋಡ್ಬೇಕಾಗತ್ತೆ. ನೋಡಿ,
ಒಂದು ರೂಪಾಯಿನೂ ಕೂಡ ಸಾರ್ವಜನಿಕರು ಜೋಬಿಂದ ಖರ್ಚು ಮಾಡಂಗಿಲ್ಲ. ಒಬ್ಬ ರೋಗಿಗೆ ದುಡ್ಡು ಖರ್ಚು ಮಾಡಿಸ್ದಂಗೆ ಉತ್ತಮ ಸೇವೆ ಕೊಡೋಕೆ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ಬಳಸ್ಕೋಬಹುದು. ಗೀಜರ್ ಇಲ್ಲ ಅಂದ್ರೆ ಗೀಜರ್ ತರ್ಸಕ್ಕೆ ಬಿಸಿನೀರು ಕೊಡ್ಬೋದು, ಕುಡಿಯಕ್ಕೆ ಬಿಸಿನೀರು ತರಿಸ್ಕೊಡ್ಬೋದು. ಅಲ್ದಲ್ಲ ಎಕ್ಸ್ಟ್ರಾ ಇನ್ಸೆಂಟಿವ್ ಅಂತಾನೆ ನಮಗೆ 800 ರೂಪಾಯಿ ಕೊಡ್ತಾನೆ ಪೇಷೆಂಟ್ಗೆ. ಇಲ್ಲಿ ಮಾನ್ಯ ಆರೋಗ್ಯ ಸಚಿವರು ಮತ್ತು ನಮ್ಮ ಎಲ್ಲ ಕಮಿಷನರ್ಗಳು ಸಾಕಷ್ಟು ಶ್ರಮ ಹಾಕಿ ಉತ್ತಮ ಯೋಜನೆಗಳನ್ನ ತೆಗೆದುಕೊಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ABARK ಅಂತ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಂತ ನಮ್ಮ ದೇಶದ ನಾಗರಿಕ ಅದರಲ್ಲೂ ವಿಶೇಷವಾಗಿ ಬಡವ BPL ಕಾರ್ಡ್ ಇರತಕ್ಕಂಥವ್ರಿಗೆ ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೂ ಆಗುವಂಥ, ಅಂದರೆ ಸರ್ಜರಿ ಆದರೂ ನಮ್ಮಲ್ಲಿ 50,000 ಲಕ್ಷ ಆಗ್ಬೋದು, 5 ಲಕ್ಷ ರೂಪಾಯಿವರೆಗೂ ಖರ್ಚಾಗುವಂಥ ಟ್ರೀಟ್ಮೆಂಟನ್ನು ಕೂಡ ಸಂಪೂರ್ಣ ಉಚಿತವಾಗಿ ಕೊಡ್ತದೆ ಸರ್ಕಾರ. ಇದ್ರ ABARK ವಿಶೇಷತೆ ಏನಪ್ಪ ಅಂದರೆ ಒಂದು ಬೇದಿ ಆಯಿತು ಅಂತ ಆಗಲಿ ಅಥವಾ ಒಂದು ಚಿಕ್ಕ ಚಿಕ್ಕ ಒಂದು ಟೈಫಾಯ್ಡ್ ಜ್ವರ ಬಂದು 1 ದಿವಸಕ್ಕಿಂತ ಹೆಚ್ಚಿಗೆ ಇನ್ಪೇಷೆಂಟ್ ಅಂತ ಅಡ್ಮಿಟ್ ಮಾಡಿಕೊಂಡ್ರೆ ಡಾಕ್ಟ್ರಿಗೆ ಸಂಬಳ ಕೊಡೋದು, ಆಸ್ಪತ್ರೆ ಅದೆಲ್ಲ ಅಲ್ದಲ್ಲ ಎಕ್ಸ್ಟ್ರಾ ಇನ್ಸೆಂಟಿವ್ ಅಂತಾನೆ ನಮಗೆ 800 ರೂಪಾಯಿ ಕೊಡ್ತಾನೆ ಪೇಷೆಂಟ್ಗೆ ಸರ್ಕಾರ. ಒಂದು ಹೆರಿಗೆ ಮಾಡಿದ್ರೆ ನಮಗೆ 4,000 ರೂಪಾಯಿನ ಎಷ್ಟು ಅದಕ್ಕೆ ಎಕ್ಸ್ಟ್ರಾ ಕೊಡುತ್ತೆ, ಅಂದರೆ 50 ಹೆರಿಗೆ ಮಾಡಿದ್ರೆ ಅದಕ್ಕೆ 50ಕ್ಕೆ ದುಡ್ಡು ಕೊಡ್ತಾರೇನು, 3,000-4,000 ದಂಗೆ, ಅಥವಾ 100 ಹೆರಿಗೆ ಮಾಡಿದ್ರೆ ಅದಕ್ಕೆ ತಕ್ಕನಾಗಿ ದುಡ್ಡು, ಅಂದರೆ ಸಿಬ್ಬಂದಿಗಳು ನಾವು ಜಾಸ್ತಿ ಕೆಲಸ ಮಾಡ್ತೀವಿ ಅಂದರೆ ಅದಕ್ಕೆ ABARK ದುಡ್ಡು ಬರ್ತದೆ. ಇದರಲ್ಲಿ ಒಂದು ಸಂಸ್ಥೆ ಸುಮಾರು 7-8 ಲಕ್ಷ ರೂಪಾಯಿನ ಒಂದು ಅಂದಾಜು ಕ್ಲೈಮ್ ಮಾಡ್ಕೋಬೋದು ಒಂದು ತಿಂಗಳಿಗೆ. ಈ ಥರ ತಾಲೂಕು ಮಟ್ಟದ ಆಸ್ಪತ್ರೆಗಳು ಸಂಬಳ ಬೇರೆ ಡ್ರಗ್ಸು ಫ್ರೀಯಾಗಿ ಕೊಡ್ತದೆ ಸರ್ಕಾರ, ಲ್ಯಾಬ್ ರಿಯಾಜೆಸ್ಟು ಕೊಡುತ್ತೆ, ಅದೆಲ್ಲದೆ ಎಕ್ಸ್ಟ್ರಾ ತರಿಸ್ಕೊಳ್ಳಿಕ್ಕೆ ಏನಾದರೂ ಇದ್ದರೆ ಈಗ ಅದಕ್ಕೆ ಅಂತಲೇ ದುಡ್ಡು ಬರ್ತದೆ ABARK. ಇದ್ರ ಉದ್ದೇಶ ಏನು, ಒಬ್ಬ ವ್ಯಕ್ತಿ ದುಡ್ಡನ್ನು ಖರ್ಚು ಮಾಡಬಾರ್ದು ಅಂತ. ಅವನಿಗೆ 800 ರೂಪಾಯಿ ಒಂದು ದಿವಸಕ್ಕೆ ಬರುತ್ತೆ ಅಂದರೆ ಒಂದೇ ಒಂದು ರೂಪಾಯಿನೂ ಕೂಡ ಹೊರಗಡೆ ಚೀಟಿ ಬರೆಯೋ ಆಗಿಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ. ಎಲ್ಲ ಮೆಡಿಸಿನ್ಸು ಕೂಡ ಆ 800 ರೂಪಾಯಿಲಿ ಬೈ ಮಾಡಿಕೊಡ್ಬೇಕು. ಈಗ ಒಂದು 10 ಲಕ್ಷ ರೂಪಾಯಿ ABARK ದುಡ್ಡು ಬರುತ್ತೆ ಒಂದು ಸಂಸ್ಥೆಗೆ ಅಂದರೆ ಅದರಲ್ಲಿ ಸರ್ಕಾರ ಭಾಳ ಉತ್ತಮವಾಗಿ ಆಯೋಜನೆ ಮಾಡಿದೆ. 30% ಇನ್ಸೆಂಟಿವ್ ಹೋಗುತ್ತೆ. ಈಗ ಜಾಸ್ತಿ ಕೆಲಸ ಮಾಡಿದ್ರು ನಾವು 50 ಪೇಷೆಂಟ್ ಬರೋದಕ್ಕೆ 100 ಪೇಷೆಂಟ್ ಬಂದರು ಅಂದರೆ ನೀವು ಜಾಸ್ತಿ ಕೆಲಸ ಮಾಡಿದಿರಿ ಇಂಥ 3 ಲಕ್ಷ ರೂಪಾಯಿನ ಬರೀ ಇನ್ಸೆಂಟಿವ್ ತೊಗೋಬೋದು 10 ಲಕ್ಷ ಬಂದರೆ ಡಾಕ್ಟ್ರು ನರ್ಸ್ಗಳು ಡಿ ಗ್ರೂಪ್ದಿಂದ ಇಡೀ ಸಂಸ್ಥೆಗೆ ಹಂಚುತ್ತಾರೆ. ಇನ್ನು 70%ಅಲ್ಲಿ ಲ್ಯಾಬ್ ರಿಯೇಜೆಂಟ್ ಬೇಕಾ, ಮಾತ್ರೆಗಳು ಬೇಕಾ, ನೀನು ಏನು ಗ್ಲೂಕೋಸ್ ಹಾಕ್ಲಿಕ್ಕೆ RLO NS ಅವತರಿಸ್ಬೇಕಾ, ಮತ್ತು ಸರ್ಜರಿಗಳಾದ್ರೂ ಕೂಡ ಈಗ ಒಂದು ತಾಯಿಗೆ ಹೆರಿಗೆ ಆದರೆ ಸಿಜರಿಯನ್ ಸೆಕ್ಷನ್ ಆದರೆ 3-4 ಸಾವಿರ ಹೆಚ್ಚುವರಿ ಹಣ ಬರ್ತದೆ. ನೀನು ಅಡಿಗಾಕ ಬೆಡ್ಶೀಟ್ತವಿಂದ ಹಿಡಿದು ಒಳಗೆ ಹಾಕೋಕ್ಕೆ ಕಾಸ್ಟ್ಲಿ ಮೆಟೀರಿಯಲ್ ಬೇಕು ಅಂದರೆ, ಇನ್ಯಾವುದು ಮೂಳೆಗೆ ಹೆಚ್ಚಿಗೆ ಆಪರೇಷನ್ ಆದ ಅದಕ್ಕೆ ಒಳಗಡೆ ಹಾಕೋಕ್ಕೆ 4,000-5,000 ರೂಪಾಯಿ ಐಟಮ್ ಹಾಕಬೇಕು ಅಂದರೆ ಎಲ್ಲವನ್ನು ಕೂಡ ಫ್ರೀಯಾಗಿ ಸರ್ಕಾರ ಬರುತ್ತೆ. ಸಾರ್ವಜನಿಕರು ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾದರೂ ಹೋಗಲಿ, ನಮ್ಮ ತಾಲೂಕು ಆಸ್ಪತ್ರೆ ಜಿಲ್ಲಾಸ್ಪತ್ರೆ ಎಲ್ಲಿಗೋದ್ರೂ 1 ರೂಪಾಯಿ ಕೊಡೋ ಆಗಿಲ್ಲ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುತ್ತೆ. ವಿಶೇಷವಾಗಿ ತಾಯಿ ಮಕ್ಕಳು ಆರೋಗ್ಯ ಕಾಪಾಡಲಿಕ್ಕೆ ಅಂತಲೇ ಜಿಲ್ಲಾ RCH ಅಧಿಕಾರಿಗಳು ಅಂತ ಇರ್ತಾರೆ, ಆ ಪ್ರೋಗ್ರಾಮ್ ಆಫೀಸರ್ಸು DHOಗಳು ಎಲ್ಲ ನಮ್ಮಲ್ಲಿ ನಿಗದಿತವಾಗಿ ತಾಲೂಕು ಆಸ್ಪತ್ರೆಗಳನ್ನ ಭೇಟಿ ಮಾಡಿ ಸರಿಪಡಿಸ್ತಾ ಇದ್ದಾರೆ. ಆಗೊಂದಾಗ್ಯೂ ಕೂಡ ಇಷ್ಟೆಲ್ಲಾದ್ರೂ ನಡುವೆ ನಿಮಗೆ ಡಾಕ್ಟರ್ಗಳು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4:30 ವರೆಗೂ ಡಾಕ್ಟರ್ಗಳು ಇರಬೇಕು ಎಲ್ಲರೂ ಕೂಡ. ಇವತ್ತು ಮಾರ್ನಿಂಗ್ ಬಂದೆ ನಾನು 9:30ಗೆ ಬಂದೆ ಬೆಂಗಳೂರಿಂದ 6 ಗಂಟೆಗೆ ಬಿಟ್ಟು, 3-4 ಜನ ಬಂದಿರಲಿಲ್ಲ, ಅವ್ರಿಗೆಲ್ಲ ಆಬ್ಸೆಂಟ್ ಹಾಕೋದಂತ ಆಗಿದೆ. ಬಯೋಮೆಟ್ರಿಕ್ ಇದೆ, ಮತ್ತು ಸಾರ್ವಜನಿಕರು ಈ ದುಡ್ಡನ್ನು ಕೂಡ ವಿವೇಚನೆಯಿಂದ ಬಳಸ್ತಾ ಇದ್ದಾರೆ, ನೋಡ್ಕೋಬೋದು. ABARK ಅಂತ ದುಡ್ಡು ಬರ್ತದೆ ನಮ್ಮಲ್ಲಿ, ಸ್ಟೇಟ್ ಬಜೆಟ್ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ನೇರವಾಗಿ ಬಿಡುಗಡೆ ಆಗ್ತದೆ ವರ್ಷಕ್ಕೆ ಒಂದು 7-8 ಲಕ್ಷ ಅಂದಾಜಿನ ಮೇಲೆ. ಬಿಲ್ಡಿಂಗು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಅಂತಲೇ, ಏನಾದ್ರು ಪರಿಕರ ಇಲ್ಲ ಅಂದರೆ ತರಿಸ್ಕೊಳ್ಳಿಕ್ಕೆ, ಮೆಡಿಸಿನ್ಸ್ ಇಲ್ಲ ಅಂದರೆ ತರಿಸ್ಕೊಳ್ಳಿಕ್ಕೆ, ಮತ್ತು ವಿಶೇಷವಾಗಿ ಜನನಿ ಶಿಶು ಸುರಕ್ಷಾ ಯೋಜನೆ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ಅದರಲ್ಲೂ ಕೂಡ ತಾಯಿ ಮಕ್ಕಳಿಗೆ 1 ರೂಪಾಯಿ ಖರ್ಚು ಮಾಡಿಸ್ಬೇಡಿ ನೀವು ಅಂತ, ಅದರಲ್ಲೂ ಕೂಡ ದುಡ್ಡು ಬರ್ತದೆ. ABARK ದುಡ್ಡು ಬರ್ತದೆ. ಈ ಎಕ್ಸ್ರೇಗೆ ಲ್ಯಾಬ್ ಚಾರ್ಜಸ್ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿಕೊಂಡ್ರೆ ಇದನ್ನು ARS ಫಂಡ್ ಅಂತ, ಇದು 1,00,000 ರೂಪಾಯಿ ಆಗ್ತದೆ, ಇದನ್ನು ಕೂಡ ಆಸ್ಪತ್ರೆಗೆ ಖರ್ಚು ಮಾಡಬೇಕು. ಇಷ್ಟೊಂದು ಸಂಪನ್ಮೂಲಗಳನ್ನ ಸರ್ಕಾರ ಒದಗಿಸಿದೆ. ದಯಮಾಡಿ ನಾಗರಿಕರು ಸರ್ಕಾರಿ ಸೇವೆಯನ್ನು ದಯಮಾಡಿ ಹೆಚ್ಚು ಹೆಚ್ಚು ಬಳಸಿ, ಯಾವುದೇ ಥರ ಲಂಚವನ್ನು ಕೊಡೋ ಆಗಿಲ್ಲ. ತಮಗೆ ಯಾವುದೇ ತರಹದ ದೂರುಗಳಿದ್ರು ಕೂಡ ದಯಮಾಡಿ ನನ್ನ ನಂಬರ್ ಹೇಳ್ತೀನಿ ತೆಗೆದುಕೊಳ್ಳಿ ಸಾರ್ವಜನಿಕರು, 9449484-3140 9449484-3140 ಇದು ಮುಖ್ಯ ಜಾಗೃತ ಅಧಿಕಾರಿ ನಂಬರು, ನನ್ನ ಹತ್ರ ಇರುತ್ತಪ್ಪ. 9449484-3140 ಶ್ರೀನಿವಾಸ್ ಅಂದ್ಬಿಟ್ಟು ವಿಜಿಲೆನ್ಸ್ ಆಫೀಸರ್ ನಂಬರು. ಇಲ್ಲೆಲ್ಲ ನಮ್ಮ ಹೇಳ್ತೀವಪ್ಪ, ಮತ್ತೆ ಹೇಳ್ತೀನಿ. ಇಲ್ಲೆಲ್ಲ ಬಿತ್ತರಿಸ್ತಾರೆ ಸರ್, ನಮ್ಮ ಮನೆ ಆಯುಕ್ತರು ನಿರ್ದೇಶನ ಕೊಡ್ತಿದ್ದಾರೆ, ನಮ್ಮ ನಂಬರ್ನು ಕೂಡ ಇಲ್ಲೆಲ್ಲ ಹಾಕ್ತಾರೆ. ಇವತ್ತೇ ನಿಮಗೆ DHO ನಂಬರ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಈ ಥರ RCH ಆಫೀಸ್, ನಿಮಗೂ CVG ನಂಬರ್ ಇದೆಯಾ? ಹಾಂ ಸರ್, ಏನಾರು ಮಹಿಳೆ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಇವ್ರಿಗೂ ದೂರು ಕೊಡ್ಬೋದು.
ಇದನ್ನೆಲ್ಲ ಮಾಡ್ಕೊಳ್ಳಿ. ಒಬ್ಬ ರೋಗಿಗೆ ದುಡ್ಡು ಖರ್ಚು ಮಾಡಿಸ್ದಂಗೆ ಉತ್ತಮ ಸೇವೆ ಕೊಡೋಕ್ಕೆ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ಬಳಸ್ಕೋಬೋದು. ಗೀಜರ್ ಇಲ್ಲ ಅಂದರೆ ಗೀಜರ್ ತರ್ಸಕ್ಕೆ ಬಿಸಿನೀರು ಕೊಡ್ಬೋದು, ಕುಡಿಯೋಕೆ ಬಿಸಿನೀರು ತರಿಸ್ಕೊಡ್ಬೋದು. ಆಸ್ಪತ್ರೆಗೆ ಬಂದಾಗ ರೋಗಿಗಳಿಗೆ ಉತ್ತಮವಾದಂಥ ಆಸನಗಳಿರಬೇಕು, ಸೀಟ್ ಇರಬೇಕು, ಪ್ರತಿ ದಿವಸ ಕ್ಲೀನಿಂಗ್ ಆಗಬೇಕು. ಕ್ಲೀನಿಂಗಿಗೂ 1000 ರೂಪಾಯಿ ಖರ್ಚು ಮಾಡ್ಕೋತೀವಿ. ಬರೀ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ ಮಾಡಲಿಕ್ಕೆ 1000 ರೂಪಾಯಿ ಖರ್ಚು ಮಾಡುತ್ತೆ ಸರ್ಕಾರ. ಎ ವಿ ಆರ್ ಕೆ ಸ್ಕೀಮ್ ಇದೆ ಅಂದರೆ ಒಂದು ರೂಪಾಯಿನೂ ಕೂಡ ಸಾರ್ವಜನಿಕರು ಜೋಬಿಂದ ಖರ್ಚು ಮಾಡೋಂಗಿಲ್ಲ. ಅದು ನಿಮ್ಗೆ ಜ್ವರ ಬರಲಿ, ಇಲ್ಲ ಹೆರಿಗೆ ಸಿಜೇರಿಯನ್ ಸೆಕ್ಷನ್ ಹೆರಿಗೆ ಆಗಲಿ, ಅಪೆಂಡಿಸೈಟಿಸ್ ಆಗಲಿ, ಗರ್ಭಕೋಶ ತೆಗೆಯುವಂಥದ್ದಾಗಲಿ, ಅದು ಒಂದು ಒಂದು ಹಂತದಲ್ಲಿ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಏನಾದರೂ ಅಂಥ ಸೇವೆ ಸಿಗ್ತಾ ಇಲ್ಲ, ಸರ್ಜನ್ ಇಲ್ಲ, ಆ ಡಾಕ್ಟ್ರಲ್ಲಿ ಖಾಲಿ ಇದ್ದಾರೆ ಅಂದರೆ ಉಚಿತವಾಗಿ ಆಂಬುಲೆನ್ಸ್ಗೆ ಡೀಸೆಲ್ 1000 ರೂಪಾಯಿ ಡೀಸೆಲ್ ಕೊಡ್ತೀವಿ. ಇದರಲ್ಲಂತೂ ನಗು ಮಗುಗಳಲ್ಲಿ ಯಾವಾಗಲೂ ದುಡ್ಡಿರುತ್ತೆ ಉಚಿತವಾಗಿ. ಹೆರಿಗೆ ಆದವ್ರನ್ನ ಕರ್ಕೊಂಡೋಗಿ ಬಿಡಲಿಕ್ಕೆ, ಕರ್ಕೊಂಬರ್ಲಿಕ್ಕೆ ಇದನ್ನೆಲ್ಲ ಬಳಸ್ಕೋಬೋದು. ದಯಮಾಡಿ ನಮ್ಮ ನಾವೇ ರೆಫರ್ ಮಾಡಿ ಗೌರ್ಮೆಂಟ್ ಆಸ್ಪತ್ರೆ ಕಳಿಸ್ಬೇಕು. ಎಸ್, ನೋಡಿದ್ರಲ್ಲ, ಇದನ್ನ ಹೇಳಿರೋರು ಬೇರೆ ಯಾರಲ್ಲ, ಚೀಫ್ ವಿಜಿಲೆನ್ಸ್ ಆಫೀಸರ್ ಎಸ್ ಶ್ರೀನಿವಾಸ್ ಗುಪ್ಪೆ. 2023 ಡಿಸೆಂಬರ್ ತಿಂಗಳಲ್ಲಿ ಏನು ಒಂದು ಈಗಿರುವಂತಹ ಗೃಹ ಸಚಿವರು ಮತ್ತೆ ಹಾಗೆ ಸಹಕಾರಿ ಸಚಿವರ ಕ್ಷೇತ್ರದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಭ್ರಷ್ಟಾಚಾರ ನಡೆದಿರುತ್ತೆ. ಆ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಒಂದು ಹೇಳಿಕೆ ದಿನೇ ದಿನೇ ಪರಿಣಮಿಸಿದಂತೆ ನಿಜವಾಗಿಯೂ ಹಾಗಾದ್ರೆ ಈ ತರಹದ ಸೌಲಭ್ಯಗಳನ್ನ ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಶಾಕ್ ನಲ್ಲಿ ಎಲ್ಲ ಜನ ಮುಳುಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಶ್ರೀನಿವಾಸ್ ಗುಪ್ಪೆಯವರು ಇಂತಹ ಉನ್ನತ ಮಟ್ಟದ ಅಧಿಕಾರಿಯಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಓಕೆ, ಏನಂತ, ಒಬ್ಬ ಪೇಷಂಟ್ ಯಾರಾದರೂ ಅಷ್ಟೇ, ಗಂಡಾದರೂ ಅಷ್ಟೇ, ಹೆಣ್ಣಾದರೂ ಅಷ್ಟೇ, ಅಲ್ಲಿ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ 800 ರೂಪಾಯಿ ಸರ್ಕಾರದಿಂದ ಬರ್ತದೆ. ಓಕೆ, ಹಾಗಾದ್ರೆ ಪ್ರತಿಯೊಂದಕ್ಕೂ ಅಲ್ಲಿ ದುಡ್ಡನ್ನು ಕಟ್ಟಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. 8 ಎಲ್ಲಾಗ ಟೋಕನ್ ತಗೊಳ್ಳೋಕ್ಕೆ 10 ರೂಪಾಯಿ, ಶುಗರ್ ಟೆಸ್ಟ್ ಅಂತ ಹೇಳ್ಬಿಟ್ಟು 30 ರೂಪಾಯಿ, ಮತ್ತೆ ಹಾಗೆ ಇನ್ನು ಒಳಗಡೆ ಬೆಡ್ ಚಾರ್ಜು, ಮತ್ತೆ ಹಾಗೆ ಪ್ರತಿಯೊಂದು ಅದು ಒಳಗೊಳಗೆ ಆಗ್ತಾ ಇರುತ್ತೆ ಬಿಡಿ, ಅದನ್ನ ನಾವು ಮತ್ತೆ ಪದೇ ಹೇಳೋ ಆಗಿಲ್ಲ. ಆದ್ರೆ ಈ ಹಣವನ್ನು ಸಹ ತೆಗೆದುಕೊಂಡಾದ್ಮೇಲೆ ಈ 800 ರೂಪಾಯಿ ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ? ಜನರಿಗಾಗಿ, ಬಡ ಜನರಿಗಾಗಿ ಅಂತ ಕೊಡ್ತಾ ಇರುವಂತಹ ಸರ್ಕಾರಿ ಆಸ್ಪತ್ರೆ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇರುವಂತಹ ಆಸ್ಪತ್ರೆಗೆ ಬಂದಂತಹ ರೋಗಿಗಳಿಗೆ ಕೊಡ್ತಾ ಇರುವಂತಹ 800 ರೂಪಾಯಿ ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ? ಎಸ್ ನೋಡಿ, ಈಗ ಅದರಲ್ಲೂ ಸಹ ಹೇಳ್ತಾರೆ ಏನು, 30% ಇನ್ಸೆಂಟಿವ್ ಅಂದ್ರೆ ಹೈಯೆಸ್ಟ್ ಯಾರು ಕಲೆಕ್ಟ್ ಮಾಡ್ತಾರೆ ಅದರ ಇನ್ಸೆಂಟಿವ್ ಸಹ ಸಿಗ್ತದೆ, ಅದರಲ್ಲಿ ಆಸ್ಪತ್ರೆಗೆ ಅದನ್ನ ಬಳಸ್ಕೊಳ್ಬಹುದು ಅಂತ. ಇನ್ನೊಂದು ವಿಚಾರ ಹೇಳ್ತೀನಿ, ಒಬ್ಬರಿಗೆ 800 ರೂಪಾಯಿ ಬರ್ತದೆ ಅಂತ ಹೇಳಾದ್ಮೇಲೆ ಇಲ್ಲಿ ಒಂದು ಬಾಟಲ್ ಇರ್ಬೋದು, ಇಂಜೆಕ್ಷನ್ ಇರ್ಬೋದು, ಡ್ರಗ್ಸ್ ಅಂತ ಏನು ಟ್ಯಾಬ್ಲೆಟ್ಸ್ಗಳಿರ್ಬೋದು, ಇದೆಲ್ಲವನ್ನು ಸಹ ಸಿಗ್ತಾ ಇದೆ ಅಂತ ಸಂದರ್ಭದಲ್ಲಿ ಅಲ್ಲಿ ಆ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವೊಂದು ಮಾತ್ರೆಗಳು, ಟ್ಯಾಬ್ಲೆಟ್ಗಳು, ಇಂಜೆಕ್ಷನ್ಗಳು ಸಿಗಲಿಲ್ಲ. ಆ ಟೈಮ್ನಲ್ಲಿ ಅದೇ 800 ರೂಪಾಯಿನ ಬಳಸ್ಕೊಂಡು ಅಲ್ಲಿ ಸರ್ಕಾರಿ ಆಸ್ಪತ್ರೆಯವರೇ ತೆಗೆದುಕೊಂಡು ಬರಬೇಕು ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಆ ಕೆಲಸ ನಡೀತಾ ಇದೆಯಾ? 800 ರೂಪಾಯಿ ನೋಡಿ, ದಿನಗೂಲಿ, ಒಂದು ಕೂಲಿ, ದಿನಪೂರ್ತಿ ಕೂಲಿ ಮಾಡಿದ್ರು, ಇವಾಗ 400 ರೂಪಾಯಿ ಅಂತೇಳಿ ಸರ್ಕಾರವನ್ನು ಸಹ ಅಧಿಕೃತವಾಗಿ ಫಿಕ್ಸ್ ಮಾಡಿರುವಂಥದ್ದು. ಈಗೇನೇನು 450-500 ಕೆಲವೊಂದು ಕಡೆ ಸಿಗ್ತಾ ಇದೆ. 800 ರೂಪಾಯಿ ಹೊರಗಡೆ ಹೋಗಿ, ಈಗ ಅಲ್ಲೇನಾದ್ರೂ ಒಂದು ಇಂಜೆಕ್ಷನ್ ಮಾತ್ರೆಗಳು ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಹೊರಗಡೆ ಹೋಗಿನೇ ಇವರ ಸ್ವಂತ ದುಡ್ಡಲ್ಲೇನೆ ತರಬೇಕು ಸರ್ಕಾರಿ ಆಸ್ಪತ್ರೆಯಿಂದ. ಯಾರಿಗೆಲ್ಲ ಇದುವರೆಗೂ ಆ 800 ರೂಪಾಯಿ ತಂದ್ಕೊಟ್ಟಿದ್ದಾರೆ ಹೇಳ್ರಿ, ಯಾರಿಗೆಲ್ಲ ತಂದ್ಕೊಟ್ಟಿದ್ದಾರೆ ಕಮೆಂಟ್ ಮಾಡಿ ಬೇಕಾದ್ರೆ, ಪರವಾಗಿಲ್ಲ. ನನಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥ ಟ್ಯಾಬ್ಲೆಟ್ ಇಲ್ದಿದ್ದಂಥ ಸಂದರ್ಭದಲ್ಲಿ ಅವರೇ ತಮ್ಮ ಸ್ವಂತ ದುಡ್ಡನ್ನ ಹಾಕಿ ತೆಗೆದುಕೊಂಡು ಬಂದಿದ್ದೀವಿ ಅಂತ ಏನಾದರೂ ಯಾರಾದ್ರೂ ಹೇಳಿಕೆ ಕೊಟ್ಟರವ್ರು ಇದ್ರೆ ಅಟ್ಲೀಸ್ಟ್ ಹೋಗ್ಲಿ ಅಲ್ಲಿನ ದಾದಿಯರು, ನರ್ಸ್ ಅವರು. ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ, ಆಂಬುಲೆನ್ಸ್ ವಿಚಾರವಾಗಿಯೂ ಸಹ ಅಲ್ಲಿ ಆಸ್ಪತ್ರೆಯಲ್ಲಿ ದುಡ್ಡನ್ನ ಕಟ್ಟಿಸ್ಕೊಳ್ದೆ ಯಾರಿಗೂ ಸಹ ಆಂಬುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗೋದಿಲ್ಲ ಸ್ವಾಮಿ, ಕರ್ಕೊಂಡು ಹೋಗೋದಿಲ್ಲ. ನೀವು ಹೇಗೋ ಬಂದ್ಬಿಟ್ಟು ಹೇಳ್ಬಿಟ್ರೆ ಎ ಬಿ ಆರ್ ಕೆ ಇಂದ ಇಷ್ಟೆಲ್ಲಾ ಸೌಲಭ್ಯಗಳಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿ, ಎ ಬಿ ಆರ್ ಕೆ ಏನಿದೆ ಏನಿದು ಅಂತ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್. ಎಸ್, ಇಲ್ಲಿ ಈ ಸ್ಕೀಮ್ ನಲ್ಲಿ ಎಲ್ಲರೂ ಸಹ ಫಲಾನುಭವಿಗಳಿದ್ರೆ ಎಲ್ಲರೂ ಸಹ ಒಂದ್ ರೀತಿಲಿ ಯೋಗ್ಯರು ಅಂತಾನೆ ಹೇಳ್ಬೋದು. ಇನ್ನೊಂದು ವಿಚಾರ ಇದೆ, ಅದರಲ್ಲಿ ಸ್ಟಾರ್ಟಿಂಗ್ 2018ರಲ್ಲಿ ಬಿಟ್ಟಂತ ಸಂದರ್ಭದಲ್ಲಿ 2-ವೀಲರು, 4-ವೀಲರು ಈ ತರದ ಇಲ್ದಂತವ್ರಿಗೆ ಒಂದ್ ರೀತಿಲಿ ಎಲ್ಲಾ ರೀತಿಯಂತ ಸೌಕರ್ಯ ಸಿಗ್ತದೆ. ಮತ್ತೆ ಹಾಗೆ ಇನ್ನು ಇದೇ ರೀತಿ ಆಯುಷ್ಮಾನ್ ಭಾರತ್ ಮತ್ತೆ ಹಾಗೆ ಪಿ ಎಂ ಜೆ ವೈ ಅಂತಾನು ಬರುತ್ತೆ, ಅದೊಂದು ಸ್ಕೀಮ್ ಇದೆ. ಈಗ ಅದರಲ್ಲಿ ನಮ್ಮ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಹ ಆರೋಪವನ್ನು ಮಾಡಿದ್ರೆ ಏನಂತ, 60%ರಷ್ಟು ನಮ್ಮ ರಾಜ್ಯ ಸರ್ಕಾರ ಆ ಒಂದು ಯೋಜನೆಗೆ ಹಣವನ್ನ ತುಂಬುತ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಿಗೆ, ಕೇಂದ್ರ ಸರ್ಕಾರದಿಂದ ಬರ್ತಿರೋ ಅಂತದ್ದು ಬರೀ 30-32% ಅಷ್ಟೇ.
ಇಲ್ಲಿ ಕೇಂದ್ರ ಸರ್ಕಾರನೇ 60% ಕೊಡಬೇಕು ನಮಗೆ, 30% ನಾವು ಇಲ್ಲಿ ಮಾಡಬಹುದು ರಾಜ್ಯ ಸರ್ಕಾರದಿಂದ, ನಮ್ಮ ಮೇಲೆ ಹೊರೆ ಜಾಸ್ತಿ ಬಿದ್ದೀನಿ ಅಂತ ಕಂಪ್ಲೇಂಟ್ ಸಹ ಮಾಡಿದ್ದಾರೆ. ಎಸ್, ಇಲ್ಲಿ ಆಂಬುಲೆನ್ಸ್ ನಲ್ಲಿ ನಿಮ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಹೇಳ್ತೀವಿ, ಈಗಲೂ ಅಷ್ಟೇ, ಒಂದು ಆಂಬುಲೆನ್ಸ್ ಗೆ ಅಂತ ಹೇಳಿದಾದ್ರೆ ಎಲ್ಲಾ ಆಂಬುಲೆನ್ಸ್ ನಲ್ಲೂ ನರ್ಸ್ ದಾದಿಯರು ಅಂತ ಇರಲೇಬೇಕು. ಇದರ ಹಾಸ್ಪಿಟಲ್ ಆಂಬುಲೆನ್ಸ್ ನಾವು ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಬಿಲ್ ಕಟ್ಟಲೇಬೇಕು. ಯಾರು ಕರ್ಕೊಂಡು ಹೋಗ್ತಾರೆ? ಎಲ್ಲಿದೆ ಫ್ರೀ? ಎಲ್ಲಿದೆ ಫ್ರೀ? ಹಾಗಾದ್ರೆ ನೀವು ಹೇಳ್ತಾರೋ ಫ್ರೀ ಯಾವುದು? ಬರೀ ಗಾಳಿ ಮಾತಿಗೆ ಅಷ್ಟೇನಾ? ಇಲ್ಲಿ ಯಾರಿಗೂ ಅಪ್ಲೈ ಆಗೋದು ಬೇಕಾಗಿಲ್ವಾ? 108 ಅಲ್ಲಿ ಮಾತ್ರ ಇದುವರೆಗೂ ದಾದಿಯರು ಇರ್ತಾರೆ, ಆದ್ರೆ ಬೇರೆ ಯಾವ ಆಂಬುಲೆನ್ಸ್ ನಲ್ಲೂ ದಾದಿಯರು ಇರೋದಿಲ್ಲ. ಎಸ್, ಇದನ್ನ ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ, ನೋಡಿದ್ದೀವಿ, ಎಲ್ಲರಿಗೂ ಗೊತ್ತು. ಸಾಮಾನ್ಯ ಜನರಿಗೆ ನಮ್ಮ ಚಾನಲ್ ಅಲ್ಲಿ ಯಾರೆಲ್ಲ ನೋಡ್ತಾ ಇದ್ರೆ ಎಲ್ರಿಗೂ ಗೊತ್ತು, ಎಲ್ಲಾ ಆಂಬುಲೆನ್ಸ್ ನಲ್ಲೂ ಯಾರು ದಾದಿಯರು ಇರೋದಿಲ್ಲ. ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಗಾಡಿ ಇದೆ ಆಂಬುಲೆನ್ಸ್ ಇದೆ ಅಂತಬಿಟ್ಟು ಫೋನ್ ಮಾಡ್ತಾರೆ. ಓಕೆ, ಹಾಗಾದ್ರೆ ಆಂಬುಲೆನ್ಸ್ ಗೆ ಫೋನ್ ಮಾಡ್ತಿದಂಗೆ ಡ್ರೈವರ್ ತನ್ನ ಪಾಡಿಗೆ ತಾನು ತುಂಬಾ ಸ್ಪೀಡ್ ಆಗಿ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಏನ್ ಸೇಫ್ಟಿ ಮೆಜರ್ಸ್, ಏನ್ ಫಸ್ಟ್ ಏಡ್ ಮಾಡಬೇಕು ಅನ್ನುವಂತಹ ಜ್ಞಾನ ಇರುವಂತಹ ಒಬ್ಬ ಸಾಮಾನ್ಯ ದಾದಿ ಯಾವ ಆಂಬುಲೆನ್ಸ್ ನಲ್ಲೂ ಈಗಲೂ ಇಲ್ಲ, ಎಕ್ಸೆಪ್ಟ್ 108 ಆಂಬುಲೆನ್ಸ್ ನಲ್ಲಿ ಹೊರತುಪಡಿಸಿ. ಹಾಗಾದ್ರೆ ಈ ಆಂಬುಲೆನ್ಸ್ ಗೆಲ್ಲ ಪರ್ಮಿಷನ್ ಕೊಟ್ಟಿದ್ರಿ, ಆಂಬುಲೆನ್ಸ್ ಗೆಲ್ಲ ಎಲ್ಲ ರೀತಿಯಂತ ಸೌಲಭ್ಯ ಸಿಗ್ತಾ ಇದೆ, ಹಾಗಾದ್ರೆ ಅಲ್ಲೂ ನಮಗೆ ಫ್ರೀ ಸಿಗ್ತಾ ಇದೆಯಾ? ಎಲ್ಲ ಫ್ರೀ ಫ್ರೀ. ಎಸ್, ನಿಜವಾಗ್ಲೂ ಒಂದನೇ ಹೇಳ್ತೀವಿ ನೋಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೋ ಒಂದು ಭ್ರಷ್ಟಾಚಾರ ನಡೆದಿತ್ತು, ಆ ಸಂದರ್ಭದಲ್ಲಿ ನೀವು ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಬಂದು ಈ ರೀತಿಯಾಗಿ ಹೇಳಿಕೆನ ಕೊಟ್ಟೋದ್ರಿ, ಓಕೆ, ನಮಗೆ ಅದು ಬೇಜಾರಿಲ್ಲ. ಆದ್ರೆ ಈ ಎಲ್ಲಾ ಸೌಲಭ್ಯಗಳು ನಿಜವಾಗಿಯೂ ಹಾಗಾದ್ರೆ ಜನರಿಗೆ ತಲುಪ್ತಾ ಇದೆಯಾ? ಅಕಸ್ಮಾತ್ ನಿಮ್ಮ ಹತ್ರ ತಲುಪಿದೆ ಅನ್ನುವಂಥದ್ದು ಏನಾದರೂ ಪ್ರೂಫ್ ಇದ್ರೆ ನಿಜವಾಗ್ಲೂ ನಮ್ಮ ಮುಂದೆ ತಂದಿಡಿ, ನಾವು ಅದನ್ನ ನಾಳೆ ಮತ್ತೆ ಅದನ್ನ ಪ್ರತಿಬಿಂಬಿಸ್ತೀವಿ. ನೋಡಿ, ಶ್ರೀನಿವಾಸ್ ಕುಪ್ಪೆ ಸರ್ ಹೇಳಿರುವಂಥದ್ದು ಇದು ಸುಳ್ಳಲ್ಲ, ಇದರಲ್ಲಿ ಎಲ್ಲಾ ವಿಚಾರನೂ ಇದೆ. ಇಷ್ಟು ಜನ ಫಲಾನುಭವಿಗಳಿದ್ದಾರೆ ಅಂಥೇಳಿ ನಮಗೊಂದು ಪ್ರೂಫ್ ಕೊಡಿ. ಎಸ್, ನಿಜವಾಗ್ಲೂ ಯಾರಿಗೂ ಸಹ ನಂಬಲಿಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಡಿ, ಮೊನ್ನೆ ಪಾವಗಡದಲ್ಲಿ ನಡೆದಂತಹ ವಿಚಾರ ನೆನೆಸ್ಕೊಂಡ್ರೆ ದಾರುಣ ಪರಿಸ್ಥಿತಿ ಅದು. 3 ಗರ್ಭಿಣಿಯರು ಒಟ್ಟಿಗೆ ಸಾವನ್ನಪ್ತಾರೆ, ತಿನ್ಬಿಡ್ತೀನ ಕಂಟಿನ್ಯೂಸ್ ಆಗಿ. ಈ ತರದ ಪ್ರಕರಣಗಳು ಸಾಕಷ್ಟು ಇದೆ. ಆಂಬುಲೆನ್ಸ್ ನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಎಷ್ಟೋ ಜನ ಮಾರ್ಗ ಮಧ್ಯೆ ಸಾವನ್ನಪ್ಪದವ್ರ ಸಂಖ್ಯೆ ಹೇಳಕ್ಕೆ ಆಗಲ್ಲ. ದಿನನಿತ್ಯ ಎಲ್ಲರೂ ಸಹ ಬರ್ತಾ ಇರ್ತಾರೆ. ನೋಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳನ್ನ ನೀವು ನಿಜವಾಗ್ಲೂ ಕೊಟ್ಟಿದ್ದೆ ಆದ್ರೆ ಅಮಾಯಕರಿಗೆ ಈ ರೀತಿ ವಂಚನೆ ಮಾಡಬೇಡಿ. ನಿಜವಾಗ್ಲೂ ನೀವು ಆ ತರದ ಸೌಲಭ್ಯಗಳನ್ನ ಈಗೇನು ಹೇಳಿಕೆನ ಕೊಟ್ಟಿದ್ದೀರಿ ಅದರ ನಿಜವಾಗ್ಲೂ ಕೊಟ್ಟಿದ್ದೆ ಆದ್ರೆ ಎಂತಹ ಬಡ ಜನರು ಸಹ ಸರ್ಕಾರಿ ಆಸ್ಪತ್ರೆಗೆ ಬರಬೇಕಾದ್ರೆ ಏನು ನಮ್ಮ ಶೈಕ್ಷಣಿಕವಾಗಿ ನಾವು ನಮ್ಮ ಶಾಲೆಗಳಿಗೆ ಹೋಗ್ಬೇಕಾದ್ರೆ ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ತೀವಿ, ಸರ್ಕಾರಿ ಆಸ್ಪತ್ರೆಗೆ ಬರ್ಬೇಕಾದ್ರೆ ಜನ ಎಲ್ಲ ಕೈ ಎತ್ತಿ ಮುಗಿದು ಒಳಗೆ ಬರ್ತಾರೆ. ಈ ತರದ ಹೇಳಿಕೆಗಳನ್ನ ನೀವು ಕೊಡ್ತಾ ಇದ್ದೀರಾ ಅಂದ್ಮೇಲೆ ABARK ಅಂಡರ್ ನಿಜವಾಗ್ಲೂ ಹಾಗಾದ್ರೆ ಎಲ್ಲರಿಗೂ ಈ ತರಹದ ಸೌಲಭ್ಯ ಸಿಗ್ತಾ ಇದೆಯಾ? ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಸ್ಕೀಮ್, ಆರೋಗ್ಯ ಕರ್ನಾಟಕ ಯೋಜನೆ ಏನಿದೆ ಇದಂಡ್ರಲ್ಲಿ ನಿಜವಾಗ್ಲೂ ಹಾಗಾದ್ರೆ ಪ್ರತಿಯೊಂದು PPL ಕಾರ್ಡ್ದಾರಿಗೆ ವರ್ಷಕ್ಕೆ 5 ಲಕ್ಷ ಅಂತ ಹೇಳ್ತಿರಲ್ಲ ಸ್ವಾಮಿ, ಯಾರಿಗೆ ಸ್ವಾಮಿ ಸಿಗ್ತಾ ಇದೆ? ಎಲ್ರು ದುಡ್ಡು ಕೊಡ್ತಾ ಇದ್ದಾರೆ, ಎಲ್ಲತ್ರನೂ BPL ಕಾರ್ಡ್ ಇದೆ, ಯಾರಿಗೆ 5 ಲಕ್ಷ ಅನುಭವ ಆಗ್ತಾ ಇದೆ? ಯಾರಿಗೆ ಸಿಗ್ತಾ ಇದೆ ಹಾಗಾದ್ರೆ 5 ಲಕ್ಷ? 5 ಲಕ್ಷದ ಒಂದು ಯೋಜನೆ ಬೇಡ, 50,000 ಆಪರೇಷನ್ ಆಯ್ತು ಅಂದ್ರೆ ಅಲ್ಲಿ ಮಿನಿಮಮ್ 1,000 ರೂಪಾಯಿ ಕೊಡ್ಲೇಬೇಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ? ನೀವೇ ಹೇಳಿದ ಪ್ರಕಾರ ನೋಡೋದಾದ್ರೆ ಒಂದು ಡೆಲಿವರಿ ಆಯ್ತು ಅಂದ್ರೆ ಅಲ್ಲಿ ಮಹಿಳೆ ಬೆಡ್ಶೀಟು ಮತ್ತೆ ಮಂಚ ಮತ್ತೆ ಬೆಡ್ಡು ಅವ್ರಿಗೆ ಎಲ್ಲವುದನ್ನು ಸೇರಿ ಏನು ಒಂದು ಶಸ್ತ್ರಾಸ್ತ್ರಗಳನ್ನ ಎಲ್ಲದನ್ನು ಸೇರಿ ಒಂದು 5,000 ಪರ್ ಬೆಡ್ ಬರುತ್ತೆ ಅಂತ. ಹಾಗಾದ್ರೆ ದಿನನಿತ್ಯ ಎಷ್ಟು ಜನ ಮಕ್ಕಳಿಗೆ ಅಲ್ಲಿ ಏನು ಒಂದು ಜನ್ಮವನ್ನ ನೀಡ್ತಾರೆ, ಎಷ್ಟು ಜನ ಹಾಗಾದ್ರೆ ಎಷ್ಟು ದುಡ್ಡು ಬರುತ್ತೆ? ಆದ್ರೂ ಸಹ ಇಷ್ಟೆಲ್ಲ ಒಂದು ಬಿಲ್ಲನ್ನ ಕೊಡ್ತೀರಿ, ಹಾಗಾದ್ರೆ ಒಂದು ಇಷ್ಟೆಲ್ಲ ಹೆರಿಗೆ ಆಯ್ತು ಅಂತ ಪ್ರಸಕ್ತ ಕ್ಲೀನ್ ಆಗಿ ಲಿಸ್ಟ್ ಮಾಡ್ಕೊಳ್ತೀರಿ, ಹಾಗಾದ್ರೆ ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ಯಾರು ನುಂಗ್ತಾ ಇದ್ದಾರೆ? DHO ನ ಏನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಂತ ಯಾರೆಲ್ಲ ಬರ್ತಾರೆ ಒಳಗಡೆ, ಎಲ್ಲ ಯಾರು ಸ್ಟಾಫ್ಗಳೆಲ್ಲ ಕೂತಿರ್ತಾರೆ ಅವ್ರು ತಿಂತಾ ಇದಾರೆ. ಹಾಗಾದ್ರೆ ವಾಪಸ್ ಅಲ್ಲಿನ ಸರ್ಕಾರಿ ಆಸ್ಪತ್ರೆಗಳಿಗೂ ಸಹ ಖರ್ಚು ಮಾಡ್ತಾ ಇಲ್ಲ. ಏನೇ ಆದ್ರೂ ಅಲ್ಲಿನ ಒಂದು ಯಾವ್ದೊಂದು ಮಿಷಿನ್ ಕೆಟ್ಟೋಯ್ತು ಅಂದ್ರೆ ಸುಮಾರು ವರ್ಷಗಳಿಂದ ಹಾಗೆ ಬಿದ್ದಿರುತ್ತೆ,
ಮಿಷಿನ್ ಕೆಟ್ಟೋಗಿದೆ, ಮಿಷಿನ್ ಕೆಟ್ಟೋಗಿದೆ, ಮಿಷಿನ್ ಕೆಟ್ಟೋಗಿದ್ದೇನೆ ಅಂತಾನೆ ಹೇಳ್ತೀರಿ, ಅದ್ರ ರಿಪೇರಿ ಮಾತ್ರ ಮಾಡಿಸಲ್ಲ. ನಿಜವಾಗ್ಲೂ ಅಮಾಯಕರ ಮೇಲೆ, ಬಡವರ ಮೇಲೆ, ಬಡವರಿಗೆ ಈ ರೀತಿಯಾಗಿ ನೀವು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ? ನೀವು ಒಂದು ಅಧಿಕಾರಿ ಆಗಿದ್ದೀರಿ ಅಂತ ಹೇಳ್ಬಿಟ್ಟು ನೀವು ಅದನ್ನೆಲ್ಲ ಫ್ಲೋ ಅಲ್ಲಿ ಹೇಳಿದ್ರ ಇಲ್ವಾ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಫ್ರೀ ಫ್ರೀ, ಒಂದು ರೂಪಾಯಿ ಕಟ್ಟಂಗಿಲ್ಲ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಇದನ್ನ ಮಾತ್ರ ಯಾರು ಸಹ ನಂಬೋದಿಲ್ಲ. ನಂಬಿದ್ರು ಅಂತಹ ಒಬ್ಬ ದಡ್ಡ ಮೂರ್ಖ ಇನ್ಯಾರು ಇಲ್ಲ. ಹಾಗಾದ್ರೆ ಅದನ್ನು ಹೇಳಿರೋರು ನೀವು, ಇನ್ನೇನಂತ ಹೇಳಬೇಕು ಅದು ನಿಮಗೆ ಬಿಟ್ಟಿದ್ದು. ನಮ್ಮ ಜನ ಅಷ್ಟೇ, ಎಸ್ ನೀವು ನೋಡ್ತಾ ಇದ್ರಲ್ಲ, ಹಾಗಾದ್ರೆ ನಿಜವಾಗ್ಲೂ ನೀವು ಅಷ್ಟೇ ಈ ABARK ಅಂಡರಲ್ಲಿ ನಿಮಗೇನಾದ್ರೂ ಸೌಲಭ್ಯಗಳು ಸಿಕ್ಕಿದ್ರೆ ನಿಜವಾಗ್ಲೂ ಹಾಗಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನನಗೆ ಈ ಸೌಲಭ್ಯ ಸಿಕ್ಕಿದೆ ಅಂತ ಹೇಳಿ. ಯಾರು ಬರ್ತೀರಾ ನಿಜವಾಗ್ಲೂ ಅವ್ರಿಗೆ ಏನು ಈ ತರದ ಸಮಸ್ಯೆ ಮಾಡಿದೆ, ಓಕೆ ನಾವ್ ಹೇಳಿದ್ದೆ ತಪ್ಪು ಅಂತ ಹೇಳ್ಬಿಟ್ಟು ಮುಂದೆ ಕ್ರಮಗಳನ್ನ ನಾವು ಕೈಗೊಳ್ತೀವಿ. ಎಸ್ ಓಕೆ, ಹಾಗಾದ್ರೆ ಮುಂದೆ ಯಾವ ರೀತಿಯಾಗಿ ಈ ABARK ಇಂದ ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದು. ಶ್ರೀನಿವಾಸ್ ಗುಪ್ಪೆ ಅವರು ಕೇವಲ ಅವರು ಒಂದು ಅಧಿಕಾರಿ ಆಗಿದ್ದೀನಿ, ಇಲ್ಲಿ ಭ್ರಷ್ಟಾಚಾರದ ನಿರ್ಮೂಲನೆಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಕಂಡಿಡ್ದಕ್ಕೆ ನಾನು ಕರೆಸಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಫ್ಲೋ ಅಲ್ಲೇ ಹೇಳಿದ್ರೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಅದನ್ನ ಅಕಸ್ಮಾತ್ ಈ ತರ ಏನಾದ್ರೂ ನಮಗೆ ಗಮನಕ್ಕೆ ಬಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಸರ್, ಥ್ಯಾಂಕ್ ಯು, ನೀವು ಹೇಳಿದ್ದು ಸಹ ಉಪಯೋಗ ಆಯ್ತು ಅಂತ ನಾವು ಸಹ ಹೆಮ್ಮೆಯಿಂದ ಒಳ್ಳೆ ಅಧಿಕಾರಿ ನಿಜವಾಗ್ಲೂ ಹಾಗಾದ್ರೆ ಅವ್ರು ಹೇಳಿರುವಂತದ್ದು ಕಾರ್ಯರೂಪಕ್ಕೆ ತಂದಿದ್ದಾರೆ, ನಡೀತಾ ಇದೆ ಅದು ಪ್ರೊಸೆಸ್, ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗ್ತೀವಿ. ಮತ್ತೆ ಹಾಗೆ ಮುಂದೆ ಈ ತರ ಇದೆ ಎಲ್ಲರೂ ಸಹ ಉಪಯೋಗಿಸ್ಕೊಳ್ಳಿ ಅಂತ ಜನಗಳಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತೀವಿ. ನೋಡಿ ಹಾಗಾದ್ರೆ ವೀಕ್ಷಕರೇ, ನೀವು ಅಷ್ಟೇ ಈ ವಿಚಾರವಾಗಿ ನಿಮಗೂ ಏನಾದ್ರೂ ABARK ಈ ಒಂದು ಅಂಡರ್ನಲ್ಲಿ ಸುಮಾರು 500,000 ವರ್ಷಕ್ಕೆ ಏನಾದ್ರೂ ನಿಮಗೂ ಏನಾದ್ರು ಉಪಯೋಗ ಆಗಿದೆಯಾ, ಎಸ್ ಯಾರೆಲ್ಲ ಫಲಾನುಭವಿಗಳಿದ್ದೀರಿ ದಯವಿಟ್ಟು ಕಮೆಂಟ್ ಮಾಡಿ, ಅಕಸ್ಮಾತ್ ಇಲ್ಲ ಅಂದ್ರೂ ಇಲ್ಲಿಗೆ ಕಟ್ ಮಾಡಿ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟಿತ್ತು ಇವತ್ತಿನ ವಿಶೇಷ ಲೋಕಲ್ ದಂಗಲ್ ಕಾರ್ಯಕ್ರಮ, ಎಲ್ಲ ಫ್ರೀ ಫ್ರೀ. ಎಸ್ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.